ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಖಚಿತವಾಗಿಯೂ ಪಕ್ಷೇತರ. ಇವತ್ತು ಯಾತಕ್ಕೆ ನಾವು ಕಳೆದ ವಿಧಾನಸಭೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ BJP ಪರ ಮತ ಕೇಳಿದ್ವಿ ಅಂದರೆ ನಮಗೆ ನಮ್ಮ ಲೋಕಲ್ ಮುಖಂಡರುಗಳೆಲ್ಲರೂ ಸಹಿತ ತೀರ್ಮಾನ ತರ ನಮ್ಮ ಓಟನ್ನು ವೇಸ್ಟ್ ಮಾಡಿಕೊಳ್ಳೋ ಬದಲು ನಮ್ಮ ಪದವೀಧರರನ್ನು ನಾವು BJPಗೆ ಓಟ್ ಹಾಕ್ಸೋಣ. ಯಾಕೆಂದರೆ ನಿಂತಿರ್ತಕ್ಕಂಥ 3 ಜನ ಅಭ್ಯರ್ಥಿಗಳ ಪೈಕಿ ನಮಗೆ ಮೈವಿ ರವಿಶಂಕರ್ ಅವರು ಒಳ್ಳೆಯ ಅಭ್ಯರ್ಥಿ ಕಾಣ್ತಾರೆ, ಅವ್ರಿಗೋಸ್ಕರ ಓಟ್ ಕೇಳಬೇಕು ನಾವು. ಇದು ಈ ಚುನಾವಣೆಗೆ ಸೀಮಿತ ಮಾತ್ರ ಇರ್ತಕ್ಕಂಥದ್ದು ಅಂತ ಹೇಳಿ ಮಾತುಕತೆ ಆಡಿದ್ವಿ. ಆ ಪ್ರಕಾರ ಪದವೀಧರರ ಕ್ಷೇತ್ರಕ್ಕೆ ಸೀಮಿತವಾಗಿ ಆ ಚುನಾವಣೆಗೆ ಮತ ಕೇಳಿದ್ದೀವಿ. ನಮ್ಮ ಚುನಾವಣೆ ಪಕ್ಷ ಆಫರ್ ಇದೆಯಾ ಸರ್ ನಿಮಗೆ ಬನ್ನಿ ಅಂತ ಕರೀತಾ ಇದ್ದಾರೆ? ನನಗೆ ಎಲ್ಲ ಪಕ್ಷದಲ್ಲೂ ಆಫರ್ ಇದೆ. ಎಲ್ಲ ಪಕ್ಷದಲ್ಲೂ BJP ಅವರು ಯಾರು ಮಾತಾಡಿದ್ದಾರೆ ಸರ್? ಮಾತಾಡಿದ್ದಾರೆ BJP ಅಂತಲೇ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಎಲ್ಲ ಪಕ್ಷದಿಂದ ನಾನೊಬ್ಬರಿಗೆ ಇವತ್ತು ಆಫರ್ ಇದೆ ಬೇರೆಯವರಿಗೆ. ಯಾಕೆಂದರೆ ಈಗ ಬೇರೆ ಪಕ್ಷದಲ್ಲಿರೋರನ್ನ ಯಾಕೆ ಕರೀತಾರೆ? JDSಯಿಂದ ಕರೀತಿದ್ದಾರೆ. ಅಲ್ಲ, ನಾನು ಎಲ್ಲ ಪಕ್ಷದಿಂದ ಅಂತ ಹೇಳಿದ್ದೆ. ಪರ್ಟಿಕ್ಯುಲರ್ ಆಗಿ BJP ಬಗ್ಗೆ ಮಾತಾಡೋದಂದ್ರೆ ಕರೆದಿದ್ದಾರ? ನಾನು ಎಲ್ಲ ಪಕ್ಷ ಅಂತಲೂ ಹೇಳ್ತಾ ಇದ್ದೀನಲ್ಲ, ಈಗ BJP ಪಕ್ಷದವರು ಕರೀದೇ ಇದ್ದು ನಾನು ಓಟ್ ಕೇಳೋಕ್ಕಾಯ್ತಿತ್ತ? ಅಭಿಮಾನ ಇದೆ. ಚುನಾವಣೆ ಹತ್ರ ಬಂದಾಗ ನಮ್ಮ ಮುಖಂಡರುಗಳು ನಾವಂತೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ನಮ್ಮೆಲ್ಲ ಮುಖಂಡರುಗಳು ನಮ್ಮ ಅಭಿಮಾನಿಗಳಿಗೆ ಅವರು ಅವತ್ತೇನು ಹೇಳ್ತಾರೆ ಆ ತೀರ್ಮಾನ.